ಬೇರೆ ಭಾಷೆ ಚಿತ್ರಗಳಿಗೆ ಸರಿಸಮನಾಗಿ ಚಿತ್ರದ ನಿರ್ಮಾಣವನ್ನು ಮಾಡ್ತಕ್ಕಂಥದ್ದಿರ್ಬೋದು, ಅದ್ದೂರಿತನದಲ್ಲಿ ತಾಂತ್ರಿಕತೆಯಲ್ಲಿ ಬೇರೆ ಭಾಷೆಗಳಿಗೆ ನಾವೇನು ಕಡಿಮೆ ಇಲ್ಲ ಅಂತಕ್ಕಂಥ ರೀತಿಯಲ್ಲಿ ಬೆಳವಣಿಗೆ ಏನಾಗ್ತಾ ಇದೆ, ಅದು ನಮ್ಮ ಕನ್ನಡಿಗರಿಗೆ ಒಂದು ಹೆಮ್ಮೆಯನ್ನು ತಂದು ಕೊಡ್ತಕ್ಕಂಥ ವಿಷಯ ಅನ್ನೋದನ್ನು ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು ಪ್ರೇಮ್ ಅವರ ನಿರ್ದೇಶನದಲ್ಲಿ ನನ್ನ ಆತ್ಮೀಯ ಸ್ನೇಹಿತರಾಗಿರ್ತಕ್ಕಂಥ ಮನೋಹರ್ ಅವರ ನಿರ್ಮಾಣದ ಈ ಒಂದು ಚಿತ್ರ ಕನ್ನಡ ಚಿತ್ರರಂಗದ ಇಬ್ಬರು ಅತ್ಯುತ್ತಮವಾದಂಥ ಕಲಾವಿದರೇನಿದ್ದಾರೆ, ಶಿವರಾಜಕುಮಾರ್ ಅವರು ಮತ್ತು ಸುದೀಪ್ ಅವರು, ಅವರಿಬ್ಬರ ಒಂದು ನಾಯಕತ್ವದಲ್ಲಿ ಈ ಒಂದು ಚಿತ್ರ ಅತ್ಯಂತ ಉತ್ತಮವಾದಂಥ ರೀತಿಯಲ್ಲಿ ಕನ್ನಡ ಚಿತ್ರರಂಗಕ್ಕೆ ಒಂದು ಮೈಲಿಗಲ್ಲಾಗಿ ನಿಲ್ತಕ್ಕಂಥ ನಿಟ್ಟಿನಲ್ಲಿ ಈ ಒಂದು ಚಿತ್ರವನ್ನು ಮಾಡಲಿಕ್ಕೆ ಏನು ಪ್ರೇಮ್ ಅವರು ಕಷ್ಟಪಟ್ಟಿದ್ದಾರೆ. ಯಾಕೆಂದರೆ ಭವತಾರಾಯಣದ ಚಿತ್ರಗಳನ್ನು ಮಾಡ್ತಕ್ಕಂಥದ್ದು ಅಷ್ಟು ಸುಲಭ ಇರೋದಿಲ್ಲ, ಆದರೆ ಆ ಕೆಲಸವನ್ನು ಮಾಡ್ತಕ್ಕಂಥದ್ರಲ್ಲಿ ಯಶಸ್ಸು ಕಂಡು ಇವತ್ತು ಈ ಚಿತ್ರದ ಮೊದಲನೇ ಹಂತದಲ್ಲಿ ಟೀಸರ್ನ ಬಿಡುಗಡೆ ಮಾಡ್ತಕ್ಕಂಥದ್ದು ಏನಿದೆ, ಬಹುಶಃ ಈ ಚಿತ್ರದ ನಿರ್ಮಾಣಕ್ಕೆ ಚಾಲನೆಯನ್ನು ಕೊಡಬೇಕಾದರೂ ವಿಶೇಷವಾದಂಥ ರೀತಿಯಲ್ಲೇ ಕಾರ್ಯಕ್ರಮವನ್ನು ಮಾಡಿದಂಥದ್ದೇನಿದೆ ಇವತ್ತು ಈ ಟೀಸರ್ನ ಇವತ್ತು ಬಿಡುಗಡೆ ಮಾಡ್ತಕ್ಕಂಥದ್ರಲ್ಲಿ ಮೊದಲನೇ ಬಾರಿಗೆ ಕನ್ನಡ ಚಿತ್ರರಂಗದಲ್ಲಿ ಟೀಸರ್ ನೋಡಲಿಕ್ಕೆ ಶಿವಣ್ಣ ಅವರ ಅಭಿಮಾನಿಗಳು ಮತ್ತು ಸುದೀಪ್ ಅವರ ಅಭಿಮಾನಿಗಳು ಮೊದಲನೇ ಬಾರಿಗೆ ಹಣವನ್ನು ಕೊಟ್ಟು ಟೀಸರ್ ನೋಡಲಿಕ್ಕೆ ಬಂದಿರತಕ್ಕಂಥ ಬಹುಶಃ ಚಿತ್ರರಂಗದ ಇತಿಹಾಸದಲ್ಲಿ ಇದು ಮೊದಲನೇ ಬಾರಿಗೆ ಅಂತಕ್ಕಂಥ ನನ್ನ ಅಭಿಪ್ರಾಯ. ಇವತ್ತಿನ ಈ ಒಂದು ನಮ್ಮ ಆನಂದ್ ಅವರ ಮಾಲೀಕತ್ವದ ಈ ಒಂದು ನಮ್ಮ ಗುಂಪು ಚಿತ್ರಮಂದಿರಗಳೇನಿದ್ದಾವೆ ಇಲ್ಲಿ ಮಲ್ಟಿಪ್ಲೆಕ್ಸ್ ಥಿಯೇಟ್ರ್ಗಳು, ಇಲ್ಲಿ 5 ಸ್ಕ್ರೀನ್ಗಳಲ್ಲೂ ಈ ಒಂದು ಚಿತ್ರದ ಟೀಸರ್ನ ಏಕಕಾಲದಲ್ಲಿ ಬಿಡುಗಡೆ ಮಾಡಿ ಒಂದು ರೀತಿಯ ಹೊಸ ದಾಖಲೆಯನ್ನು ಬರೆಯತಕ್ಕಂಥ ವಿಶೇಷವಾದಂಥ ಕಾರ್ಯಕ್ರಮ ಏನಿದೆ. ಈ ಒಂದು ಟೀಸರ್ ಬಿಡುಗಡೆಯಲ್ಲಿ ಬರ್ತಕ್ಕಂಥ ಗಳಿಕೆಯನ್ನು ಚಿತ್ರರಂಗದಲ್ಲಿ ಕೆಲಸವನ್ನು ನಿರ್ವಹಣೆ ಮಾಡಿರ್ತಕ್ಕಂಥ ಕೆಲವು ತಾಂತ್ರಿಕ ವರ್ಗದವರಿಗೆ ಅದರ ಸಂಪೂರ್ಣ ಹಣವನ್ನು ಉಡುಗೊರೆಯಾಗಿ ಕೊಡಬೇಕು, ಅವರಿಗೆ ಸಹಾಯಾರ್ಥವಾಗಿ ಕೊಡಬೇಕು ಅಂತಕ್ಕಂಥ ಒಂದು ತೀರ್ಮಾನಕ್ಕೆ ಬಂದು ವಿಶೇಷವಾದಂಥ ರೀತಿಯಲ್ಲಿ ಏನು ಮಾಡ್ತಾ ಇದ್ದಾರೆ, ಈ ಚಿತ್ರ ಕನ್ನಡ ಚಿತ್ರರಂಗದಲ್ಲಿ ಬಹಳ ಕುತೂಹಲವನ್ನು ಕೆರಳಿಸಿದೆ ಅಭಿಮಾನಿಗಳಲ್ಲಿ, ಒಂದು ದಾಖಲೆಯನ್ನು ನಿರ್ಮಾಣ ಮಾಡಲಿ ಅಂತಕ್ಕಂಥ ಶುಭ ಹಾರೈಕೆಯೊಂದಿಗೆ ಈ ಒಂದು ನಾಡಿನ ಜನತೆ ಈ ಚಿತ್ರವನ್ನು ಇವತ್ತು ಯಶಸ್ಸುಗೊಳಿಸ್ತಕ್ಕಂಥ ನಿಟ್ಟಿನಲ್ಲಿ ಪ್ರತಿಯೊಬ್ಬ ಕನ್ನಡ ಅಭಿಮಾನಿಗಳು ಈ ಚಿತ್ರವನ್ನು ನೋಡಬೇಕು ಅಂತಕ್ಕಂಥ ಒಂದು ಈ ವೇದಿಕೆ ಮುಖಾಂತರ ನಾಡಿನ ಜನತೆಗೆ ಮನವಿ ಮಾಡಿ ಈ ಒಂದು ಚಿತ್ರದ ಎಲ್ಲ ತಾಂತ್ರಿಕ ವರ್ಗದವರಿಗೆ, ಎಲ್ಲ ಕಲಾವಿದರಿಗೆ, ವಿಶೇಷವಾಗಿ ಪ್ರೇಮ್ ಅವರಿಗೆ ಅಭಿನಂದನೆ ಸಲ್ಲಿಸಿ ಅವರೆಲ್ಲರಿಗೂ ಶುಭವನ್ನು ಕೋರಿ ನಾನು 2 ಮಾತು ಮುಗಿಸ್ತೇನೆ. ಜೈ ಜೈ ಕರ್ನಾಟಕ. ಧನ್ಯವಾದಗಳು ಸರ್, ಥ್ಯಾಂಕ್ ಯು ಸೋ ಮಚ್. ಈ ಒಂದು ಕಾರ್ಯಕ್ರಮಕ್ಕೆ ಶುಭ